ಅಯ್ಯೋ ಎಷ್ಟು ಜನ ಇದ್ರು ಅಂದ್ರೆ ನಿಮ್ಗೆ ಹೇಳ್ಬೇಕಾದ್ರೆ ಮಾಧ್ಯಮದವರಿಗೆ ರೌಡಿ ಶೀಟ್, ಯಾರು ವಿರುದ್ಧ ಬರೆದ್ರೆ ಅವರಿಗೆ ರೌಡಿ ಶೀಟ್. ನನಗೆ ಒಂದು ನೇರವಾಗಿ ಕಂಡಿದ್ದೇನೆಂದ್ರೆ, ಒಂದು ಬ್ಯಾಚ್ ಆಫೀಸರ್ಸ್ ಬಂದರೆ ಸರ್ಕಾರ ಬದಲಾದಾಗ ಅವರೆಲ್ಲ ಒಂದು ಪಾರ್ಟಿಗೆ ಸೇರಿದವರಾಗಿರ್ತಿದ್ರು. ಒಂದು ಪಾರ್ಟಿ ಅಂದರೆ ಪೊಲಿಟಿಕಲ್ ಪಾರ್ಟಿ, ಎಸ್ಟೇಟ್ ಒಂದು ಲೇಔಟ್ ಮಾಡಬೇಕಾಗಲಿ ಎಲ್ಲ ಮಾಡಬೇಕಾದ್ರೆ ಇವ್ರದ್ದು ಅನುಮತಿ ಬೇಕಾಗಿತ್ತು. ನೀವು ಕೇಳಿದ್ರೆ ಯಾರನ್ನ, ಯಾರ್ದು ಅನುಮತಿ? ಈ ಗ್ಯಾಂಗ್ದು. ಲಾಯರ್ಗೆ ಮರಡ್ರೆ ಸ್ವಾಮಿ ಅಂತ ಲೆಕ್ಕ ಹಾಕೊಳ್ಳಿ. ಲಾಯರ್ನ ಮಾತಾಡಿಸ್ಬೇಕಾದ್ರೆ ಭಯ ಬೀಳ್ತಾರೆ ಸಾಮಾನ್ಯರು. ಅಟೆಂಪ್ಟ್ ಆಗುತ್ತಲ್ಲ ಅವ್ರಿಗೆ, 50,000 ಆದರೆ ಏನು ಸುಮ್ಮನೆನಾ? 50,000 ತಿಂಗಳಿಗೆ ಬರ್ತದಂದ್ರೆ ಎಂಥವನು ಖುಷಿ ಆಗ್ತಾನಲ್ಲ. ಆ ರೀತಿ ನಂಬಿದ್ರು ಅವನಿಗೆ, ಆ ರೀತಿ ಅವನು ದುಡ್ಡು ಇಟ್ಟಿದ್ದಾನೆ ಅಂತ ಇಡ್ಬೋದು. ಒಂದು 500 crore ಅವನು ಆಸ್ತಿವಂತ ಅಂತ ಹೇಳ್ತಿದ್ರು. ವಿಚಾರ ಮಾಡುವಾಗ ಒಂದು ಇನ್ಸ್ಪೆಕ್ಷನ್, ನೆಲಮಂಗಲ ರೂರಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಷನ್ ಮಾಡುವಾಗ, ಇದೇನು ಇಷ್ಟೊಂದು ರೌಡಿ ಶೀಟ್ಗಳಿದೆ, ಇವರೆಲ್ಲ ರೌಡಿಗಳ, ಇವರೆಲ್ಲ ರೌಡಿಗಳ ಅಂತ ವಿಚಾರಣೆ ಮಾಡಿ ವಿಮರ್ಶೆ ಮಾಡಿದ್ದೀನಿ. ನನ್ನ ಇನ್ಸ್ಪೆಕ್ಷನ್ ನೋಟ್ಸಲ್ಲೂ ಕೂಡ ಬರೆದಿದ್ದೀನಿ. ಯಾರು ರೌಡಿಗಳಲ್ವೋ ಅವರಿಗೆ ರೌಡಿ ಶೀಟ್ ಅಂತ ಮಾಡಿದ್ರ, ಯಾರು ರೌಡಿ ಇದ್ದಾನೆ ಅವನಿಗೇನು ಮಾಡಿಲ್ಲ, ವಾರಂಟ್ಸ್ ಇಷ್ಟೊಂದು ಪೆಂಡಿಂಗ್ ಇದೆ ಅವನ ಮೇಲೆ, ಯಾಕೆ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ದೀನಿ. ಆಮೇಲೆ ನೋಡಿದ್ರೆ ಸ್ವಲ್ಪ ದಿವಸಕ್ಕೆ ನನ್ನ ಅಂದರೆ ಅತ್ತೆ ತೀರ್ಕೊಂಡ್ರು. ಅತ್ತೆ ತೀರ್ಕೊಂಡಿದ್ದಕ್ಕೆ ಅಂತ ನಾನು ಒಂದು ದಿವಸ ರಜೆ ಹಾಕಿದ್ದೀನಿ. ನೆಕ್ಸ್ಟ್ ಡೇ ಅದು ಕಾರ್ಯ ಮಾಡಬೇಕಂತ ಹೇಳ್ಕೊಂಡು ನಾವು ತಯಾರಿ ನಡೆಸ್ತಾ ಇದ್ವಿ. ನನಗೆ ಸಂಜೆ ಬರ್ತಾ ಇರಬೇಕಾದ್ರೆ ಈ ಮನೆಗೆ ನಮ್ಮ ಅತ್ತೆ ಮನೆಯಿಂದ ಕಾಲ್ ಬಂತು, ಎಸ್ ಪಿಯಿಂದ, ಏನು ಹಿಂಗೆ ಆಗಿಬಿಟ್ಟಿದೆ, ನೀವು ಬೇಗ ಬರಬೇಕು ಅಂತ. ನಾನು ಬಂದೋನೇ ಬಟ್ಟೆ ಹಾಕ್ಕೊಂಡು ತಿರುಗಿ ಹೋದೆ. ನಾನು ಹಾಗೆ ನೋಡಿದ್ರೆ ಯಶವಂತಪುರದಿಂದ ತುಮಕೂರುವರೆಗೆ ಆಲ್ಮೋಸ್ಟ್ ಆ ಒಂದು ಹೈವೇ ಬಂದು ಬಂದಿಂದ ಸೈನ್ಸ್ ಟ್ರಾಫಿಕ್ ಜಾಮ್. ಅಯ್ಯೋ ಎಷ್ಟು ಜನ ಇದ್ರು ಅಂದರೆ ನಿಮ್ಗೆ ಹೇಳಬೇಕಾದ್ರೆ ಮಾಧ್ಯಮದವರಿಗೆ ರೌಡಿ ಶೀಟ್, ಯಾರು ವಿರುದ್ಧ ಬರೆದ್ರೆ ಅವರಿಗೆ ರೌಡಿ ಶೀಟ್, ಮತ್ತು ಇಂಪಾರ್ಟೆಂಟ್ ಲೀಡರ್ಸ್ಗೆ ರೌಡಿ ಶೀಟ್, ಯಾರು ಇವ್ರ ಮಾತು ಕೇಳಲ್ವೋ ಅವರಿಗೆ ರೌಡಿ ಶೀಟು, ಯಾರು ರೌಡಿಗಳಿದ್ದಾರೆ ಅವರಿಗೆ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ರೌಡಿ ಶೀಟ್ ತೆಗೆದಿದ್ದಾರೆ. ನಾನು ಅವರಿಗೆ ಬೈದೆ ಆಫೀಸರ್ಸ್ಗೆ, ಏನೇ ಇದು ಯಾಕೆ ಅಂತ. ಅದೇ ಒಂದು ವಾರ ಬಿಟ್ಟು ನೋಡ್ತೀನಿ, ಒಂದು ಯಾವುದೋ ಟ್ಯಾಬ್ಲೆಟಲ್ಲಿ, ಕನ್ನಡ ಟ್ಯಾಬ್ಲೆಟಲ್ಲಿ ಇದು ನೆಲಮಂಗಲ ಅಲ್ಲ ರಕ್ತಮಂಗಲ ಅಂತ ಬಂತು. ಅರೆ ಏನಪ್ಪ ಇದು ರಕ್ತಮಂಗಲ ರಜಮಂಗಲ ತಿರುಗಿದೆಲ್ಲ ತೆಗೆದು ನೋಡಿದ್ರೆ ಸ್ವಲ್ಪ ಹಿಸ್ಟ್ರಿ ಎಲ್ಲ ಬರೆದಿದ್ರು. ಆಗ ನೋಡಿದ್ರೆ ನನಗೆ ಒಂದು ನೇರವಾಗಿ ಕಂಡಿದ್ದೇನೆಂದರೆ, ಒಂದು ಬ್ಯಾಚ್ ಆಫೀಸರ್ಸ್ ಬಂದರೆ ಸರ್ಕಾರ ಬದಲಾದಾಗ ಅವರೆಲ್ಲ ಒಂದು ಪಾರ್ಟಿಗೆ ಸೇರಿದವರಾಗಿರ್ತಿದ್ರು. ಒಂದು ಪಾರ್ಟಿ ಅಂದರೆ ಪೊಲಿಟಿಕಲ್ ಪಾರ್ಟಿ, ಪೊಲಿಟಿಕಲ್ ಪಾರ್ಟೀಸ್ ಎಲ್ಲನೂ ಅಲ್ಲಿ ಒಂದು ಬ್ಯಾಕ್ ಬೈ ದಿಸ್ ಗುನ್ಸ್ ರೌಡೀಸ್. ಅರೆ ಇದೇನು ಪದ್ಧತಿ ಇದು? ಅವನು ಆ ಒಂದು ಗ್ರೂಪಿನ ರೌಡಿಗಳಿಗೆ ಮಾತೇ ಆಡಿಸೋಲ್ಲ. ನಾನು ಹೇಳಿದೆ, ಯಾವನಾದರೂ ಪೊಲಿಟಿಕಲ್ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಕೊಂಡು ಆ ಒಂದು ರೌಡಿಗಳಿಗೆ ಸಪೋರ್ಟ್ ಮಾಡಿದರೆ ಅಥವಾ ಅವ್ರ ಜೊತೆ ಏನಾದರೂ ಕಂಡ್ರೆ ನಾನು ಅವನಿಗೆ ಅಲ್ಲೇ ಗುಂಡಾಕ್ತೀನಿ, ರೌಡಿಗೆ ಗುಂಡಾಕಲ್ಲ ನಿಮಗೆ ಗುಂಡಾಕ್ತೀನಿ ಅಂತ ಒಂದು ಬೆದರಿಕೆ ಕೊಟ್ಟಿದ್ದೆ. ಬೆದರಿಕೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಹಂಗಾದ್ರು ಸ್ವಲ್ಪ ಭಯ ಬಿದ್ದು ಕೆಲಸ ಮಾಡಲಿ ಅಂತ. ಅದಾದ ಸ್ವಲ್ಪ ದಿವಸಕ್ಕೆ ಇದಾಗಿದೆ ಈ ಕೇಸ್. ಹೌದು, ಆಗ ನನಗೆ ಕೋಪ ಇಲ್ಲ, ಇದು ಇವ್ರ ಕೈಲಿ ಆಗಲ್ಲ, ಪೊಲೀಸರ ಕೈಲಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ದೇ ಆರ್ ಅಫಿಲಿಯೇಟೆಡ್ ಟು ಒನ್ ಪಾರ್ಟಿ ಅಂತ ಹೇಳ್ಕೊಂಡು ನಾನೇ ಸ್ವತಃ ಐ ಟುಕ್ ಇನಿಷಿಯೇಟಿವ್. ನಮ್ಮ ಐ ಜಿ ಕೂಡ ನೆಲಮಂಗಲದಲ್ಲಿ ಅಷ್ಟು ರೌಡಿಸಮ್ ಬೆಳೀಲಿಕ್ಕೆ ಕಾರಣ ಏನು? ನಿಮಗೆ ಒಂದೇ ಒಂದು ಮಾತು ಹೇಳ್ಬೇಕಾದ್ರೆ ಹೇಳಿದ ಮಾತು ಇದು. ಅವನಿಗೆ ಎನ್ಕೌಂಟರ್ ಮಾಡಿದ ದಿವಸ ಜುಜು ಇಬ್ಬಡು ತೆಲುಗುವಲ್ಲಿ ಇಬ್ಬಡು ನೆಲಮಂಗಲ ಅನ್ಕೆ ಸ್ವಾತಂತ್ರ್ಯ ಮಚ್ಚಿದೆಯಾ ಅಂತ. ಅಂದರೆ ನಾವು ನೆಲಮಂಗಲ ಘಾಟ್ ಇಂಡಿಪೆಂಡೆನ್ಸ್ ಅಂತ, ಹಾಗಾದ್ರೆ ಅಲ್ಲಿ ತನಕ ಇಂಡಿಪೆಂಡೆನ್ಸ್ ಇರಲಿಲ್ಲ. ಅಲ್ಲಿ ಇವರೇ ಹೋಮ್ ಮಿನಿಸ್ಟರ್ ಇದ್ದರು, ಇವರೇ ಮಂತ್ರಿಗಳಿದ್ದರು, ಎಲ್ಲ ಇದ್ದರು, ಎಂ ಪಿ ಇದ್ದರು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಒಬ್ಬ ಧೀಮಂತ ನಾಯಕ, ಒಳ್ಳೆಯ ಲೀಡರ್ ಅಂಥವ್ರ ಬಾಯಲ್ಲಿ ಆ ಮಾತು ಬಂದಾಗ ನನಗೆ ಪೆಚ್ಚ ಅನ್ನಿಸ್ತು. ನನಗೇನು ಗೊತ್ತಿರಲಿಲ್ಲ, ನನಗೆ ಬರೀ ಸಿಟಿ ಸೆಟಪ್ದಷ್ಟೇ ಗೊತ್ತಿತ್ತು. ಡಿಸ್ಟಿಕ್ಟಲ್ಲಿ ಒಂದು ಎಕ್ಸಿಕ್ಯೂಟಿವ್ ಮಂಗಳೂರಲ್ಲಿ ಮಾಡಿದ್ದೆ, ಪಣಂಬೂರು ಸಬ್ ಡಿವಿಷನಲ್ಲಿ ಸಬ್ ದಿವಸ, ಅದು ಬಿಟ್ಟರೆ ಇದು ಎರಡನೇದು. ಸರಿ ಅಂದ್ಕೊಂಡು ಬೆಂಗಳೂರು ಸಿಟಿಯಲ್ಲಿ ಮಾಡಿದವರಿಗೆ ನಮಗೆ ಗೊತ್ತು, ನಮಗೆ ಯಾರು ರೌಡಿ ಏನಂತ ಫಿಂಗರ್ ಟಿಪ್ಸಲ್ಲೇ ಇತ್ತು. ಹಾಗೆ ನೋಡಿದ್ರೆ ಅಲ್ಲಿ ಹೊಸದಲ್ಲ, ಒಂದು ತಿಂಗಳಲ್ಲಿ ನಮಗೆ ಆಟ ಆಡಿಸ್ಲಿಕ್ಕೆ ನೋಡಿದ್ರು. ಕೊನೆಗೆ ನಾವು ಕೊಟ್ಟ ಮೇಲೆ ಇವತ್ತಿಗೂ ಹೇಳ್ತಾರಂತೆ, ನನಗೆ ಗೊತ್ತಿಲ್ಲ, ಇವಾಗ ನೆಲಮಂಗಲ ಸ್ವಲ್ಪ ಸುಧಾರಿಸಿದೆ, ಭಯ ಇದೆ, ಯಾರಾದರೂ ಸ್ವಲ್ಪ ಮುಂದೆ ಹೋಗೋನಿಗೆ ಅವನ ಹೆಸರು ಹೇಳಿದರೆ ಸಾಕು, ಸ್ವಲ್ಪ ಹಿಂದೆ ಬರ್ತಾನೆ ಅಂತ ಹೇಳ್ತಾರೆ. ರಿಯಲ್ ಎಸ್ಟೇಟು ಒಂದು ಕಾರಣ, ಆದರೆ ಪೊಲಿಟಿಕ್ಸ್ ಇನ್ನೊಂದು ಕಾರಣ. ರಿಯಲ್ ಎಸ್ಟೇಟ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವರು ಏನು ಮಾಫಿಯಾ ಕ್ರಿಯೇಟ್ ಮಾಡಿಕೊಂಡು ಯಾವುದೇ ಒಂದು ಸೈಟ್ ಮಾರಬೇಕಾಗಲಿ ಅಥವಾ ಇನ್ನೊಬ್ಬ ಕೊಂಡ್ಕೊಳ್ಬೇಕಾಗಲಿ ಅಥವಾ ಅಲ್ಲಿ ಒಂದು ಎಸ್ಟೇಟ್ ಒಂದು ಲೇಔಟ್ ಮಾಡಬೇಕಾಗಲಿ ಎಲ್ಲ ಮಾಡಬೇಕಾದ್ರೆ ಇವ್ರದ್ದು ಅನುಮತಿ ಬೇಕಾಗಿತ್ತು. ನೀವು ಕೇಳಿದ್ರೆ ಯಾರನ್ನ, ಯಾರ್ದು ಅನುಮತಿ? ಈ ಗ್ಯಾಂಗ್ದು.
ಆ ಕೆಲ ಇವ್ರು ಏನು ಯಾರಿಗೆ ಮಾರಬೇಕಂತ ಇವ್ರಿಗೆ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಮಾರಬೇಕು, ಮಾರೋದಾದರೆ ಯಾರು ಹೇಳ್ತಾರೆ ಅವ್ರಿಗೆ ಮಾರಬೇಕು. ಆಮೇಲೆ ಅಲ್ಲಿ ಕೆಲಸಗಳೇನಾದ್ರು ಲೇಔಟಲ್ಲಿ ಮಾಡಬೇಕಾದ್ರೆ ಇವ್ರು ಹೇಳಿದವರಿಗೆ ಕೆಲಸ ಕೊಡಬೇಕು. ಅದು ಒಂದು ಆಸ್ಪೆಕ್ಟು, ಇದು ಸಿವಿಲಿಯನ್ ಆಸ್ಪೆಕ್ಟು. ಗೌರ್ಮೆಂಟ್ ವೈಸ್ ಬಂದರೆ ಈ ಒಂದು ನ್ಯಾಯಾಲಯದಲ್ಲಿ ಕೋರ್ಟಲ್ಲಿ ಸಮನ್ಸ್ ಕೊಡೋಕ್ಕೂ ಕೂಡ ಯೋಚನೆ ಮಾಡ್ತಿದ್ರು ಇವರಿಗೆ. ವಾರಂಟ್ ಬಿಡಿ, ಸಮನ್ಸ್ ಕೊಡಬೇಕಾದ್ರೆ ಯೋಚನೆ ಮಾಡ್ತಿದ್ರು. ಅವ್ರದ್ದೇ ಆದಂಥ ಲಾಯರ್ಗಳಿದ್ದರು. ಆ ಒಂದು ಸಂದರ್ಭ ಹೇಗಿತ್ತು ಅಂತ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಅಲ್ಲಿ ಇಂಜಿನಿಯರ್ ಒಬ್ಬ ಬಿಲ್ ಪಾಸ್ ಮಾಡಬೇಕಾದ್ರೆ ಯಾರ್ದಾದ್ರೂ ಇವನು ಕೇಳ್ಕೊಂಡು ಮಾಡಬೇಕು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕು, ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಇವನು ಕೇಳ್ಕೊಂಡು ಮಾಡಬೇಕು. ಯಾರಿಗೆ ಮಾಡ್ದ, ಯಾರಿಗೆ ಬಿಟ್ಟ ಅಂತ ಸಾಯಂಕಾಲ ವರದಿ ಕೊಡಬೇಕು. ಇದು ನಾನು ಕೇಳೇ ಇರಲಿಲ್ಲ. ಆಮೇಲೆ ಇದೆಲ್ಲ ಆದಮೇಲೆ ನಾನು ಒಂದ್ಸರಿ ಅಂದರೆ ಅಷ್ಟು ಕೆಟ್ಟಿತ್ತು ವ್ಯವಸ್ಥೆ. ಸುಮಾರು ಮರ್ಡರ್ ಆಗಿತ್ತು ಸರ್ ಅಲ್ಲಿವರೆಗೆ. ಅಯ್ಯೋ ಸಾಕಷ್ಟು ನೋಡಿ. ಒಂದು ಕೇಸಲ್ಲಿ ಯಾರೋ ಬಸವಯ್ಯನೋ ಏನೋ ಒಂದು ಪಾಪ ಅವನು ಚೇರ್ಮನ್ ಏನೋ ಇದ್ದಂತೆ, ಅವನಿಗೆ ಮಾಡಿದರು. ಅವನಿಗೆ ಸಪೋರ್ಟ್ ಮಾಡಿದಂಥವ್ನು ಯಾರೋ ಇದ್ದ ಅವನಿಗೆ ಮಾಡಿದರು. ಅವನ ಜೊತೆಯಲ್ಲಿ ಒಬ್ಬ ಲಾಯರ್ ಇದ್ದ ಅವನಿಗೆ ಮಾಡಿದರು. ಹೀಗೆ ಒಂದೇ ಕೇಸಲ್ಲಿ ಮೂರು ನಾಲ್ಕು ಮರ್ಡ್ರು. ಹೌದು, ಯಾಕೆ ಮರ್ಡ್ರು? ಲಾಯರ್ಗೆ ಮರ್ಡ್ರ್ ಸ್ವಾಮಿ ಅಂತ ಲೆಕ್ಕ ಹಾಕೊಳ್ಳಿ. ಲಾಯರ್ನ ಮಾತಾಡಿಸ್ಬೇಕಾದ್ರೆ ಭಯ ಬೀಳ್ತಾರೆ ಸಾಮಾನ್ಯರು, ಯಾಕೆಂದರೆ ಅವರು ಕೂಡ ಒಂದು ಕೋರ್ಟ್ ಆಫೀಸರೇ. ಅಂಥವ್ರ ಮೇಲೆ ಇವ್ರು ಕೈ ಮಾಡ್ತಾರೆ, ಅಷ್ಟೆಲ್ಲ ಕೊಲ್ತಾರೆ ಅಂತ ಹೇಳಿದ್ರೆ ಎಲ್ಲಿತ್ತು ನ್ಯಾಯ, ಅಲ್ಲಿ ಎಲ್ಲಿತ್ತು ಆಡಳಿತ? ಒಟ್ಟು ಎಷ್ಟು ಕೊಲೆ ಮಾಡಿದ್ದಾರೆ? ಸಾಕಷ್ಟು ಕೊಲೆಗಳು ಮಾಡಿದ್ದಾರೆ ಅವರು. ನಿಮಗೆ ಒಬ್ಬನ ಯಾರೋ ಏನು ಗೊತ್ತಲ್ಲ ನಿಮಗೆ, ಪಾಪ ಅವ್ನು ಸಾರಾಯಿ ವಿರುದ್ಧ ಹೋರಾಟ ಮಾಡಿದ್ದ ಬಾಬು ಪ್ರಕಾಶ್ ನಗರದವನು, ಅವನಿಗೂ ಕೂಡ ಕೊಲೆ ಇವರೇ ಮಾಡಿದ್ದು ರಾಮನಗರದ ಹತ್ರ ಎಲ್ಲೋ ನೋಡಿ. ಅಷ್ಟೇ ಲೋಡ್ ಬರುತ್ತಲ್ವಾ ಬೇರೆ ಬೇರೆ ಕಂಪನಿಗಳದ್ದು, ಅದನ್ನು ನಿಲ್ಲಿಸಿ ಲೋಡ್ ಸಮೇತ ಕದಿಯೋದು ಎಲ್ಲ ಬೆಂಗಳೂರಿಗೆ ಬರೋವಂಥ ಸ್ಟಾಕ್ಸ್ ಆ ಥರ ಮಾಡ್ಕೊಂಡು ಮಾಡಿಕೊಂಡು ಬೆಳೆದಂಥವ್ರು. ಆಮೇಲೆ ಈ ಥರ ಎಲ್ಲ ಮಾಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ರಾಜಕೀಯ ವಾಸನೆ ಇಟ್ಕೊಂಡು ರಾಜಕೀಯದವ್ರ ಹತ್ರ ಸೇರಿಕೊಂಡಂಥ ಶುರುವಾಗುತ್ತೆ ಗ್ಯಾಂಗ್. ಹೌದು, ಟೀಮ್. ಆಗ ಇವರೆಲ್ಲ ಏನಿಗೆ ಈ ಥರ ಟೀಮ್ ಅಂದರೆ ಬೇರೆ ಬೇರೆ ಗ್ಯಾಂಗ್ಗಳಿರಲಿಲ್ಲ, ಎಲ್ಲ ಒಟ್ಟಿಗೆ ಇದ್ದಂಥವ್ರು. ನಂತರದಲ್ಲಿ ಕಾರಣಾಂತರದಿಂದ ಎರಡು ಟೀಮ್ ಆದರು. ಆಗ ಒಬ್ಬರಿಗೆ ಒಂದು ಪಾರ್ಟಿಗೆ ಒಬ್ಬರು ಸಪೋರ್ಟು, ಇನ್ನೊಂದು ಪಾರ್ಟಿಗೆ ಇನ್ನೊಂದು ಸಪೋರ್ಟ್ ಅಂತ ಮಾಡಿದರು. ಆ ಪ್ರಕಾರ ಅಲ್ಲಿ ಪೊಲೀಸರು ಬಂದವರು ಇವ್ರನ್ನ ಯಾರು ರಾಜಕೀಯದಲ್ಲಿ ಆ ಒಂದು ರೂಲಿಂಗಲ್ಲಿ ಇರ್ತಾರೆ ಅವ್ರ ಪ್ರಕಾರ ಪೋಸ್ಟಿಂಗ್ಸ್ ಅಂತ ತಕ್ಕೊಂಡು ಅಲ್ಲಿ ಬಂದಂಥವ್ರು. ನಾನು ಅದನ್ನೇ ಹೇಳಿದ್ದೀನಿ ಇಷ್ಟೋ ಸತಿ ನಮ್ಮ ಸೀನಿಯರ್ ಆಫೀಸರ್ಸ್ಗೆ, ಈ ಒಂದು ಪ್ರದೇಶ ಇಂಥ ಒಂದು ಪ್ರದೇಶಕ್ಕೆ ಯಾರನ್ನು ಕೇಳಲೇಬೇಡಿ ನೀವು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೆ, ಯೋಗ್ಯರಿದ್ದಾರೆ ಅಂಥವ್ರಿಗೆ ಹಾಕಬೇಕು, ಅದನ್ನು ಬರೆದಿಡಬೇಕು ನೀವು ಒಂದು ಬ್ಲೂ ಬುಕ್ಕಲ್ಲಿ. ನಮ್ಮ ಏನು ಸೀಕ್ರೆಟ್ ಬುಕ್ಸ್ಗ ಇರುತ್ತೆ, ಇಂಥ ಒಂದು ಏರಿಯಾ ವೈಸು ಈ ಥರ ಸೆನ್ಸಿಟಿವ್ ಏರಿಯಾ ಇದ್ದರೆ ಹೀಗೆ ಇಲ್ಲಿ ನಾವು ಕ್ರಮ ಜರುಗಿಸ್ಬೇಕು, ಇಲ್ಲಾಂದರೆ ಕಷ್ಟ ಅಂತ. ಏನು ಸೀಕ್ರೆಟ್ ಬುಕ್? ನಾರ್ಮಲಿ ಇನ್ಫಾರ್ಮೇಷನ್ ಬುಕ್ ಅದು. ಇನ್ಫಾರ್ಮೇಷನ್ ಅವ್ರ ಸಕ್ಸಸ್ಸರ್ಸ್ಗೆ ಮತ್ತು ಸೀನಿಯರ್ ಆಫೀಸರ್ಸ್ಗೆ ರಿಪೋರ್ಟ್ಸ್ ಇದ್ದರೆ ಅದು ಕೂಡ ಒಂದು ಫೈಲ್ ಇಟ್ಕೊಂಡಿರ್ತಾರೆ. ಸೊ ಯಾರೆಲ್ಲ ಆ ಥರದ್ದನ್ನು ಬಳಸ್ಕೊಳ್ತಾರೆ ಹಾಗೆ ಅಂತೆಲ್ಲನೂ ಅವರು ನೋಡ್ಕೊಳ್ತಾರೆ. ಸರ್ ಅದಾಯಿತು, ಬಟ್ ಇಲ್ಲಿ 42 ಜನ ಹಿಡಿದ್ರಲ್ಲ ನಿಮಗೆ, ಇದರಲ್ಲಿ ಕೀಯಾಗಿ ಯಾರಾದರೂ ವ್ಯಕ್ತಿ ಇದನ್ನೆಲ್ಲ ಆಯಿತು ಈ ರೀತಿ ಆಯಿತು ಅಂತ ಹೇಳಿದ್ದೆ ಅವತ್ತು? ಎಲ್ಲರೂ ಆಲ್ಮೋಸ್ಟ್ ಆಲ್ ಎವರಿಬಡಿ ಕರಾಬರೇಟೆಡ್ ಈಚ್ ಅದರ್. ಒಬ್ಬರದೊಬ್ಬರದ್ದು ಏನು ಕಾನ್ಫ್ಲಿಕ್ಟೇ ಬರಲಿಲ್ಲ, ಡಿಫ್ರೆನ್ಸೇ ಬರಲಿಲ್ಲ ನನಗೆ ಹೇಳಿಕೆಗಳು. ಯಾಕೆ ಅಂದರೆ ಲೈವ್ ಆಗಿತ್ತಲ್ಲ, ಎಷ್ಟೋ ವರ್ಷದ್ದೆಲ್ಲ ಹೇಳ್ತಾ ಇರೋದು ಅವರು, ಇನ್ನೂ ಫ್ರೆಶ್ ಆಗಿತ್ತಲ್ವಾ. ಸೊ ಒಂದಕ್ಕೊಂದು ತಾಳೆ ಆಗಂಗೆ ಹೇಳಿದರು, ಮತ್ತು ಅವ್ರದ್ದು ಹೆಸರುಗಳೆಲ್ಲ ಬಂದಿತ್ತು. ಆಮೇಲೆ ಅಲ್ಲಿ ಮೊಬೈಲು ಈ ರೀತಿ ಎಲ್ಲ? ಹೌದು, ಮೊಬೈಲಲ್ಲಿ ನಾವೇನು ಡಂಪಿಂಗ್ ಎಲ್ಲ ಮಾಡಿದ್ದೀನಿ, ಅವರು ಇದ್ದಿದ್ದು ಅಲ್ಲಿಂದ ಹೋರಾಟ ಮಾಡಿದ್ದು ನೀವು ಯಾರು ಫಾಲೋ ಮಾಡಿದ್ರಲ್ಲ ಅವ್ರದ್ದು ಇವ್ರದ್ದು ಫೋನ್ಗಳು ಎಲ್ಲ ಒಂದೇ ರೂಟಲ್ಲಿ ಬಂದಿದೆ, ಆ ಟ್ರಾಫಿಕ್ಕಲ್ಲೇ ಬಂದಿದೆ ಈ ಮೊಬೈಲು, ಅವರು ಫಾಲೋ ಮಾಡಿದವ್ರದ್ದ ಮೊಬೈಲು ಕೂಡ. ಇದನ್ನು ಡಂಪಿಂಗ್ ಮಾಡಿದ್ದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ. ಇದು 2012 ಅಲ್ಲಿ ಬೆಳಗಾಮಲ್ಲಿ ಯಾರೋ ನಮ್ಮ ಸೀನಿಯರ್ ಅವರು ಮಾಡಿದ್ರಂತೆ, ಅವರು ನನಗೆ ಹೇಳಿದರು ಈ ಥರ ಮಾಡಿದರೆ ನೋಡಿ ಇದು ಅನುಕೂಲ ಆಗುತ್ತೆ ಅಂತ. ಆಗಲೇ ಮಾಡಿದ್ದೀನಿ, ಇನ್ನೂ ಇವರು ಅಳವಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ. ಈಗ ಇಟ್ ಹ್ಯಾಸ್ ಬಿನ್ ಮೇಡ್ ಈಸಿ ನಮಗೆ. ಅವಾಗ ಮಾಡಿದ್ರ ಡಂಪಿಂಗ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡೋದು ನಮಗೆ ಅಷ್ಟೊಂದು ಸಾಫ್ಟ್ವೇರ್ ಇರಲಿಲ್ಲ ಆಗ, ಈಗ ಅದು ಈಸಿ ಆಗಿದೆ. ಈಗ ಸರಿ ಮೂರು ಸರಿ ನೋಡಿದ್ರು ಅಂತ ಬಂದು ಟ್ರಯಲ್ ಮಾಡಿದ್ರು ಅಂತ ಹೇಳಿದ್ರೆ ಯಾರು ಹೇಳಿದ್ರು? ಸರ್ ಯಾರು ಹೇಳಿದ್ರು ಅಂದರೆ ಅವನು ಯಾರು ಅವನು ಯಾರು ತಿಂಗಳಪ್ಪಾಳಿದ್ದನೊಬ್ಬ ಅವನು ರೌಡಿ, ಅವನು ಹೇಳಿದ್ದು ಶುರುವಲ್ಲಿ. ಯಾಕಂದರೆ ಅವನು ಇವ್ರನ್ನೆಲ್ಲ ಕಲೆ ಹಾಕ್ಕೊಂಡು ಒಂದು ಕಡೆ ಕೂಡಿಕೊಂಡು ಇದರಲ್ಲಿ ತಂದಂಥವನು ಟ್ರಕ್ಕಲ್ಲಿ, ಅವನು ಹೇಳಿದ್ದು ಶುರುಗೆ. ಆಮೇಲೆ ಇವರೆಲ್ಲನೂ ಹೇಳಿದ್ದಾರೆ ಇನ್ನು ಮೂರು ಸರಿ ಟ್ರೈ ಮಾಡಿದ್ದೇವೆ.
ರಿಹರ್ಸಲ್ ಮಾಡಿ. ಹೌದು ಹೌದು, ರಿಹರ್ಸಲ್ ಮಾಡಿ ಆಪರೇಷನ್ ಫೈನಲ್ ಆಗಿ. ಆಮೇಲೆ ಇದು ಸರ್, ಈಗ ಆ ಚೌಟ್ರಿಯಲ್ಲಿ ಸೇರಿದ ಅವತ್ತೇನ ಅಥವಾ ಅದ ಹಿಂದಿನ ದಿವಸ? ಅವರು ಹಿಂದಿನ ದಿವಸ ಮಾಡ್ಬೇಕಂತಿದ್ರೆ ಅವತ್ತು ಫೇಲ್ ಆಗಿದೆ ಅವನು, ಸ್ವಲ್ಪ ಟೈಮಿಂಗ್ಸ್ ವೇರಿ ಆಯಿತು, ಬರೋನು ಸ್ವಲ್ಪ ಡಿಲೇ ಮಾಡಿ ಬಂದ, ಸೊ ಹಂಗಾಗಿ ಅವತ್ತು ಆಗಲಿಲ್ಲ. ನೆಕ್ಸ್ಟ್ ಡೇ ಮಾಡಿದ್ದಾರೆ, ನೆಕ್ಸ್ಟ್ ಡೇ ವರೆಗೂ ಅಲ್ಲೇ ಇದ್ದಾರೆ ಅವರು, ಮೋಜು ಚೌಟ್ರಿಯಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಚೌಟ್ರಿಯಲ್ಲಿ ಇದ್ದಾರೆ. ಹೊರಗೆ ಹೋದ್ರೆ ವಿಷಯ ಲೀಕ್ ಆಗುತ್ತೆ, ಯಾವನೊಬ್ಬ ಹೋದ್ರೆ ಕೂಡ ಓಡೋದ್ರೆ ಅವ್ನು ಲೀಕ್ ಎಲ್ಲ ಲೀಕ್ ಮಾಡಿಬಿಟ್ರೆ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಮೇಂಟೈನ್ ಮಾಡಿ. ಅಲ್ಲಿ ಈ ವ್ಯಕ್ತಿನ ನೀವು ಏವನ್ನೇ ಹಿಡಿಬೇಕಂತ ಪ್ರಯತ್ನ ಪಟ್ಟರೆ ಬಟ್ ಅವ್ನು ಸಿಗುವುದಿಲ್ಲ ಕೈಗೆ. ಅಯ್ಯೋ, ಭಾಳ ಭಯಂಕರ ಪ್ರಯತ್ನ ಅವನದೇ, ಅವನ ಮೇಲೇ ಮಾಡಿದ್ದು. ಯಾಕೆಂದರೆ ನೇರ ಅವನೇ ಕಾರಣೀಕರ್ತ, ಅವನೇ ಮೊಬಿಲೈಸ್ ಮಾಡಿ ಇಷ್ಟು ಜನಕ್ಕೆ ಹಣ ಕೊಟ್ಟು ಎಲ್ಲ ಮಾಡಿ ಸೇರಿಸಿ. ಈಗ ಹಾಗಾದರೆ ಈ ಕೇಸಲ್ಲಿ ನಾವು ದರ್ಶನ್ ಕೇಸಲ್ಲಿ A1 17 ಜನ ಇದ್ದಾರೆ, 17 ಜನದ ಮೇಲೆ ಅಷ್ಟೇ ಚಾರ್ಜಸ್ ಇರುತ್ತೆ ಅಂತೀರ? ಒಂದು ಕೊಲೆಯಲ್ಲಿ ಬಹಿರಂಗವಾಗಿ ಉದ್ದೇಶ ಒಂದೇ, ದಟ್ ಈಸ್ ವೈ ಅದ್ರ ಬಗ್ಗೆ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಯಾರು ಸೇರಿಸ್ಕೊಂಡು ಮಾಡಿದ್ದಾನೆ, ಒಬ್ಬರು ಒಬ್ಬರು ಸ್ಟ್ರೇ ಇರ್ಬೋದು, ನಂತರದಲ್ಲಿ ಬೇಕಾದ್ರೆ ಅವ್ರನ್ನ ಸಾಕ್ಷಿ ಅಂತ ಪರಿಗಣಿಸ್ಬೋದು ನ್ಯಾಯಾಲಯದ ಒಂದು ಒಪ್ಪಿಗೆ ಮೇರೆಗೆ. ಆದರೆ ಅವರು ಇನ್ವಾಲ್ವ್ ಆಗಿದ್ದಾರಲ್ವಾ, ಅದನ್ನು ಪ್ರೂವ್ ಮಾಡಿ ಇನ್ವಾಲ್ವ್ಮೆಂಟ್ ಇದ್ದವ್ರನ್ನ ಸಾಕ್ಷಿ ಅಂತ ತಗೊಳ್ಬೋದು. ನಾವು 42 ಜನರಲ್ಲಿ ಯಾರು ಸಾಕ್ಷಿ ಅಂತ ಇದು ಆಗಿದೆ ನಾವು ತಗೊಳ್ಳಿಲ್ಲ. ನಾವು ಯಾಕೆ ತಗೊಳ್ಳಿಲ್ಲ ಅಂದರೆ ನೇರ ಸಾಕ್ಷಿ ಇದೆಯಲ್ಲ ನಮ್ಮಲ್ಲಿ, ಸೊ ನಮಗೆ ಆ ಅವಶ್ಯಕತೆ ಬೀಳಲಿಲ್ಲ. ಐ ವಿಟ್ನೆಸ್ ಪೊಲೀಸ್ ಇದ್ದಾರೆ, ನಂಬಲ್ಲ ಜನ, ನಂಬಲ್ಲ ಕೋರ್ಟು ನಂಬಲ್ಲ. ಆದರೆ ಅವನು ಸೆಕ್ಯೂರಿಟಿ ಗಾರ್ಡ್ ಯಾರಿಗೆ? ಈ ಮನುಷ್ಯನಿಗೆ, ವಿಕ್ಟಿಮ್ಗೆ. ಹಾಗಾಗಿ ಅವ್ರದ್ದು ಡೆಫಿನೆಟ್ಟಾಗಿ ನಂಬ್ತಾರೆ, ಅವರೇ ಒಳ್ಳೆ ಮುಖ್ಯವಾದ ಸಾಕ್ಷಿ ಕೂಡ ನಮಗೆ, ಸ್ಟಾರ್ ವಿಟ್ನೆಸ್. ಒಟ್ಟಾರೆ 2 ಬೇಲ್ ಆಗೋದಿಲ್ಲ. ಅಷ್ಟು ಆಗಿಲ್ಲ ಸ್ವಾಮಿ, ಇನ್ನು ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿ ನೀವು ಅಲ್ಲಿ ಹೋಗಿ ಟೆಲಿಂಗ್ ಯು. ಯಾಕೆ ಅಂದರೆ ಅಷ್ಟೊಂದು ಕಟ್ಟುನಿಟ್ಟಾಗಿ ಅಧಿಕಾರಿಗಳನ್ನು ಮತ್ತು ಇವ್ರನ್ನ ಒಂದು ಈ ತಾಬಂದಿನಲ್ಲಿ ಇಟ್ಕೊಂಡು ಆ ಕೇಸನ್ನು ನಡೆಸಿದ್ದೀವಿ ನಾವು. ಈಗ ಬಂದವರು ನನಗೆ ಗೊತ್ತಿಲ್ಲ, ಅಪರಾಧಿಗಳು ಜೊತೆ ಇದ್ದಾರೋ ಅಥವಾ ವಿಕ್ಟಿಮ್ ಜೊತೆ ಇದ್ದಾರೋ ಅಂತ ಗೊತ್ತಿಲ್ಲ. ನನಗಂತೂ 3-4 ನಾನು ಅಲ್ಲೇ ಸ್ಟೇಷನಲ್ಲೇ ಕೂತಿದ್ದೀನಿ ಆ್ಯಸ್ ಎ SHO. ನೀವು ಅದಕ್ಕೆ ನೆಲಮಂಗಲ ಕೋಸ್ಟ್ ಆಯ್ತು ಅಂತ ಕೇಳಿದ್ರೆ ಎಷ್ಟೋ ಜನ ನೀವು ನೆಲಮಂಗಲದಲ್ಲಿದ್ದಲ್ಲ ಅಂತ ಕೇಳ್ತಾರೆ. ನಿಜ, ನೆಲಮಂಗಲದಲ್ಲೇ ನಾನು ಮೋಸ್ಟ್ ಆಫ್ ದಿ ಟೈಮ್ ಕಳೆದಿದ್ದು, ನನ್ನ 1 ವರ್ಷ 2 ಅವಧಿಯಲ್ಲಿ ಅಲ್ಲೇ ಕಳೆದಿದ್ದು ಜಾಸ್ತಿ. ಅದಕ್ಕೆ ಏನೋ ಒಂದು ನಮ್ಮದಾದಂಥ ಒಂದು ಕೊಡುಗೆನ ಕೊಟ್ಟು ನಾವು ಹಚ್ಚಿ ಬಂದಿದ್ದೀವಿ. ಅದು ಸತ್ತವರೆಲ್ಲ ಒಂದು ಕಮ್ಯುನಿಟಿಗೆ ಸೇರಿದಂಥವ್ರು ಮ್ಯಾಕ್ಸಿಮಮ್ ವಿಕ್ಟಿಮ್ಸ್. ಸೊ ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ, ಸೊ ಆ ಇದರಲ್ಲೂ ಅಷ್ಟು ಜನ ಪಾಲ್ಗೊಂಡ್ರು, 42 ಜನಕ್ಕೆ 2 ಬೇಲ್ ಆಗಿಲ್ಲ, ಜೈಲಲ್ಲಿದ್ದರು. ಆಮೇಲೆ ಅವ್ರ ಪದ್ಧತಿ ಆಗಿ ಹೋಯ್ತು, ಇವನು 50,000 ತಿಂಗಳೇ ಕೊಡ್ತೀನಿ ಅಂತ ಹೇಳಿ ಸಂಬಳ ಎಲ್ಲ ಹೋಯಿತು. ಆಮೇಲೆ ಕಷ್ಟ ಆಯಿತು, ಬಡವರು ಸುಮಾರು ಇದ್ದರು, ಇಲ್ಲ ಅಂತ ಹೇಳೋದಿಲ್ಲ, ಇರೋದಿಲ್ಲ, ಪಾಲ್ಗೊಂಡು ಬಿಡ್ತಾರೆ. ಅಟೆಂಪ್ಟ್ ಆಗುತ್ತಲ್ಲ ಅವ್ರಿಗೆ, 50,000 ಅಂದರೆ ಏನು ಸುಮ್ಮನೆ, 50,000 ತಿಂಗಳಿಗೆ ಬರ್ತದೆ ಅಂದರೆ ಎಂಥ ಅವನು ಖುಷಿ ಆಗ್ತಾನಲ್ಲ. ಆ ರೀತಿ ನಂಬಿದ್ರು ಅವನಿಗೆ, ಆ ರೀತಿ ಅವನು ದುಡ್ಡಿಟ್ಟಿದ್ದಾನೆ ಅಂತ ಇಡ್ಬೋದು. 500 ಅವನ ಆಸ್ತಿವಂತ ಅಂತ ಹೇಳ್ತಿದ್ರು ಬೇನಾಮಿ. ಈಗ ಯಾರೆಲ್ಲ ಕೈ ಎತ್ತಿದ್ರೆ ಗೊತ್ತಿಲ್ಲ. ಅಲ್ಲ, 500 ಆಸ್ತಿವಂತ, ಹಾಂ, ಅವನಿಗೆ ಸಪೋರ್ಟರ್ಸ್ ಯಾರಲ್ಲ ಅಂತ ಕೇಳಿದ್ರೆ ನೀವು ಇನ್ನೊಂದು ಸತಿ ಇಂಟರ್ವ್ಯೂ ಮಾಡಬೇಕಾಗ್ತದೆ. ಎಲ್ಲ ದೊಡ್ಡದು, ಭಾಳ ದೊಡ್ಡದವರು, ಭಾಳ ದೊಡ್ಡವರು, ಎಲ್ಲ ಬಾಂಬೆ ಕನೆಕ್ಷನ್ ಎಲ್ಲ ಇತ್ತು. ಬಾಂಬೆ ಇನ್ವೆಸ್ಟರ್ಸ್ ಇದ್ದರು ಸುಮಾರು ಜನ. ಆ ಇನ್ವೆಸ್ಟರ್ಸ್ಗೆ ಇಲ್ಲಿ ಇನ್ವೆಸ್ಟರ್ಸ್ ಕೈ ಜೋಡಿಸಿದ್ರು, ಅವ್ರಿಗೆ ಇವರು ಒಂದು ರೀತಿ ರಕ್ಷಕರು, ಬೇರೆಯವರಿಗೆ ಭಕ್ಷಕರು. ಹಾಗೆ ಬಾಂಬೆ ಬಿಸ್ನೆಸ್ ಮ್ಯಾನ್ಗಳು ಅವರು ಇವರು, ರಿಯಲ್ ಎಸ್ಟೇಟು, ರಿಯಲ್ ಎಸ್ಟೇಟ್ ಮೇನ್ಲಿ, ಹಾಂ, ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳೆಲ್ಲ. ಹೌದು ಹೌದು, ಆ ಒಂದು ಜಾಗ ಇದೆ, ಅದು ಗೋಲ್ಡನ್ ಪ್ಲೇಸೇ ಅದು. ಸೊ ಅಲ್ಲಿ ಪಕ್ಕದಲ್ಲಿ ಕೆಲವು ರಾಜಕಾರಣಿಗಳೆಲ್ಲ ಇದ್ದರು, ಅವರೆಲ್ಲ ಸಪೋರ್ಟು. 500 ಒಡೆಯ ಆಗ ಹೇಳ್ತಾ ಇದ್ದಿದ್ದು ಅವನಿಗೆ, 500 ಒಡೆಯ. ಅದು ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ ಇವತ್ತು. ಸೊ ಈ ಪಬ್ಲಿಕ್ ನೆಲಮಂಗ್ಲಾನೋ ರಕ್ತ ಚಿಕ್ಕ ನೆಲಮಂಗ್ಲಾನೋ, ಅಟ್ಲೀಸ್ಟ್ ಈಗ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿದ್ದೀನಿ ನಾನು. ಆಮೇಲೆ ಜನನು ಕೂಡ ನನಗೆ ಯಾವಾಗ ಸಿಕ್ಕಿದಾಗ ಅಯ್ಯೋ ನಿಮ್ಮಿಂದ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾರೆ ನನಗೆ. ಅಷ್ಟೇ ಸರ್, ಮಾತು ಎತ್ತಿದ್ರೆ ಕೊಲೆ, ರಕ್ತ ನೋಡಬೇಕು ಅವರು. ಮಂಗಳ ಹಾಗಾದರೆ ಕೊಲೆ 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 ಮಂಗಳ ಅಂತಾನೆ, ರಕ್ತ ಮಂಗಳ ಅಂತ ಹಾಕಿದ್ರಲ್ಲ. ಆಗ ಕೂಡ ಬಿಡಲಿಲ್ಲ ನನಗೆ, ಬೆನ್ನತ್ತಿದ್ರು. ಸೊ ಕಷ್ಟ ಮಾಡಿದ್ದಾರೆ ಪಾಪ, ಅವರು ಕೂಡ ಮೀಡಿಯಾ ಭಾಳ ಚೆನ್ನಾಗಿ ಕವರ್ ಮಾಡಿದರು. ಈಗಾದರೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅದು ಆಗಲೇಬೇಕಾದಂಥ ಕೆಲಸ ಆಗಿತ್ತು, ಅದಕ್ಕೆ ಮಾಡಿದರು. ಇರ್ರೆಸ್ಪೆಕ್ಟಿವ್ ದಿ ಕ್ಯಾಸ್ಟ್ ಕಮ್ಯುನಿಟಿ ಅಂತ ನಾನು ಹೇಳಬೇಕಂದ್ರೆ, ಯಾವ ಜನನೂ ಕೆಟ್ಟವರಲ್ಲ ಅಲ್ಲಿ, ಬಹುತೇಕರು ಒಳ್ಳೆಯವರು. ಆದರೆ ಈ ಒಂದು ಅಷ್ಟು
ಎಲಿಮೆಂಟ್ಸ್ ಏನಿದ್ರು ಇವರು ಆ ರೀತಿ ಅವ್ರನ್ನ ಅದ್ಭುತದಲ್ಲಿ ಇಟ್ಕೊಂಡಿದ್ರು. ವ್ಯವಸ್ಥೆ ಕ್ರಿಯೇಟ್ ಮಾಡಿ ಇವ್ರು ಬಿಟ್ಟರೆ ಇಲ್ಲಪ್ಪ, ಇವ್ರಿಗೆ ಅವ್ರಿಗೆ ಎದುರಾಕೊಂಡ್ರೆ ಕಷ್ಟ ಅಪ್ಪ ಅನ್ನೋ ಟೈಪ್ ಕ್ರಿಯೇಟ್ ಮಾಡಿ ಇಟ್ಟಿದ್ರು. ಅದೆಲ್ಲ ನುಚ್ಚು ನೂರು ಆಗೋಯ್ತು. ಆಮೇಲೆ ಜೈಲಲ್ಲಿ ಇದ್ಕೊಂಡೆ ಮರ್ಡರ್ಸ್ ಮಾಡಿಸಿದ. ಹೌದು. ಎಷ್ಟು ವರ್ಷ ಇತ್ತು? ಅವನು ಸುಮಾರು ವರ್ಷ ಇದ್ದಾನೆ ಹಿಂದೆ. ಸಾಯವಾಗಿ ಎಷ್ಟು ವಯಸ್ಸಾಗಿತ್ತು ಅವನಿಗೆ? ಅರೌಂಡ್ 40-35. ಏನಿಲ್ಲ, ನನಗೆ ನೋಡಿ, ನಾವು ಈ ಫಾಲೋಡ್ ದಿ ಪ್ರೊಸೀಜರ್ 100%. ನಾವೇನು ಅವನಿಗೆ ಬೆನ್ನತ್ತಿ ಹೊಡಿಲಿಲ್ಲ, ಏನಿಲ್ಲ. ಹಿಡ್ಕೊಳ್ಳುವಾಗ ಅವನು ವಾಂಟೆಡ್ ಅಂತ ಹೇಳಿದಾಗ ಸರೆಂಡರ್ ಆಗಿದ್ದರೆ ನಾವು ಏನೂ ಮಾಡ್ತಿದ್ದಿಲ್ಲ. ಆದರೆ ಚಾಲೆಂಜ್ ಮಾಡೋಕೆ ಕೊಟ್ಟ, ಅದಕ್ಕಾಗಿ ಅವನದು ಅವನೇ ಅಳ್ಳ ತೋಡ್ಕೊಂಡ. ಚಾಲೆಂಜ್ ಮಾಡ್ತಿದ್ರ, ಅಟ್ಯಾಕ್ ಮಾಡಿದಿರ, ಕೌಂಟರ್ ಮಾಡಿದಿರ, ಎಲ್ಲ ಇದ್ದಿದ್ರೆ ಅವನಿಗೆ ಎನ್ಕೌಂಟ್ರ್ ಯಾಕೆ ಆಗ್ತಿತ್ತು ಅಷ್ಟೇ.